ಸಮೀರ್ ಆಚಾರ್ಯಗೆ ಸೀರಿಯಸ್ನೆಸ್ ಇಲ್ಲ ಹೀಗಂತ ಹೇಳಿದ್ ಯಾರ್ ಗೊತ್ತಾ? ಬೇರೆ ಯಾರು ಅಲ್ಲ, ಗಾಂಧಾರಿ ಜಗನ್. ಹೌದು, ದೊಡ್ಡ ಮನೆಯೊಳಗೆ ತಮ್ಮ ಆಚಾರ ವಿಚಾರಗಳ ಜೊತೆಗೆ ಬಿಗ್ ಬಾಸ್ ನೀಡ್ತಾ ಇರೋ ಟಾಸ್ಕ್ ಗಳನ್ನ ತಮ್ಮ ಕೈಲಾದಷ್ಟು ಮಾಡ್ತಾ ಇರುವ ಸಮೀರ್ ಆಚಾರ್ಯರವ್ರಿಗೆ ಸೀರಿಯಸ್ನೆಸ್ ಇಲ್ವಂತೆ. ಹಾಗಂತ ಹೇಳ್ದವರು ಗಾಂಧಾರಿ ಧಾರಾವಾಹಿಯ ಖ್ಯಾತಿಯ ಜಗನ್ನಾಥ್. ಅಷ್ಟಕ್ಕೂ ಜಗನ್ ಹೀಗೆ ಹೇಳೋಕೆ ಕಾರಣ ಏನ್ ಗೊತ್ತಾ? ಬಿಗ್ ಬಾಸ್ ಕನ್ನಡ ಸೀಸನ್ 5 ಕಾರ್ಯಕ್ರಮದಲ್ಲಿ ಎರಡನೇ ವಾರ ಮೊಟ್ಟೆಯನ್ನ ಕಾಪಾಡಿಕೊಳ್ಳೋಕೆ ಒಂದು ಟಾಸ್ಕ್ ಕೊಡಲಾಗಿತ್ತು. ಇದೇ ಟಾಸ್ಕ್ ವಿಚಾರವಾಗಿ ಮನೆಯೊಳಗೆ ಗದ್ದಲ ಗಲಾಟೆ ಕೂಡ ನಡೆದಿತ್ತು. ಈ ಎಲ್ಲದರ ನಡುವೆ ಟಾಸ್ಕ್ ನಲ್ಲಿ ಸಮೀರ್ ಆಚಾರ್ಯ ಅವ್ರಿಗೆ ಸೀರಿಯಸ್ನೆಸ್ ಇಲ್ಲ ಅಂತ ಜಗನ್ನಾಥ್ ಹೇಳಿದ್ದಾರೆ. ಸಮೀರ್ ಆಚಾರ್ಯ ಜೊತೆಗೆ ಮಾತಾಡ್ತಾ ಇರುವಾಗಲೇ ಟಾಸ್ಕ್ ನ ಎಲ್ಲರೂ ಸೀರಿಯಸ್ ಆಗಿ ತಗೋಬೇಕು, ನಿಮ್ಗೆ ಸೀರಿಯಸ್ನೆಸ್ ಇಲ್ಲ, ಟಾಸ್ಕ್ ನಡೆಯುವಾಗ ನಮ್ಗೆ ಹೊಟ್ಟೆ ಹಸಿವು ಇತ್ತು ಆದ್ರೂ ನಾವು ಹೋಗಿ ಊಟ ಮಾಡ್ಲಿಲ್ಲ ಅಂತ ಜಗನ್ನಾಥ್ ಹೇಳಿದ್ದಾರೆ. ಇಡೀ ಬಿಗ್ ಬಾಸ್ ಗೇಮ್ ನ ನೀವು ಸೀರಿಯಸ್ ಆಗಿ ತಗೋಬೇಕು, ನನಗೂ ನನ್ನ ಆಚಾರ ಇದೆ, ಸ್ನಾನ ಮಾಡೋರ್ಗೂ ನಾನು ತಿಂಡಿ ತಿನ್ನಲ್ಲ, ಆದ್ರೆ ಇಲ್ಲಿ ಅದೆಲ್ಲ ಮಾಡೋಕೆ ಆಗಲ್ಲ, ಇದೆಲ್ಲ ಬಿಟ್ಬಿಡ್ಬೇಕು, ಹಾಗಂತ ದೇವ್ರು ನಮ್ಮ ಮೇಲಿನ ಕೋಪ ಮಾಡ್ಕೊಳ್ಳೋದಿಲ್ಲ ಅಂತ ಸಮೀರ್ ಆಚಾರ್ಯ ಅವ್ರಿಗೆ ಜಗನ್ನಾಥ್ ಕಿವಿ ಮಾತನ್ನ ಹೇಳಿದ್ದಾರೆ. ಏನೇ ಆದ್ರೂ ಜಗನ್ ವಯಸ್ಸಿಗಾದ್ರೂ ಮರ್ಯಾದೆ ಕೊಡ್ಬೇಕಾಗಿತ್ತು. ಸಮೀರ್ ಆಚಾರ್ಯ ಅವ್ರಿಗೆ ಈ ರೀತಿ ಬಾಯ್ಗೆ ಬಂದಂಗೆ ಮಾತಾಡಬಾರ್ದಾಗಿತ್ತು. ಅವ್ರವ್ರಿಗೆ ಅವ್ರವರ ಆಚಾರ ವಿಚಾರ ಪಾಲನೆಗಳು ಆಚರಣೆಗಳು ಇದ್ದೇ ಇರತ್ತೆ, ಏನು ಮಾಡೋಕಾಗಲ್ಲ, ಅದೆಲ್ಲ ಮುಂಚಿಂದಾನು ಪಾಲಿಸ್ಕೊಂಡ್ ಬಂದದ್ದು, ಇದೀಗ ಬಿಗ್ ಬಾಸ್ ಮನೆಯೊಳಗೆ ಬಿಡೋಕೆ ಸಾಧ್ಯ ಇಲ್ಲ ಅನ್ನೋದು ಸಮೀರ್ ಆಚಾರ್ಯ ಅವರ ವಾದ. ಆದ್ರೆ ಜಗನ್ ಹೇಳೋದು ಅಲ್ಲಿದ್ದಾಗ ಎಲ್ಲ ಬಿಟ್ಬಿಡ್ಬೇಕು ಅಂತ. ಎನಿವೇಸ್, ಈ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಸಾಮಾನ್ಯ ಜನರ ಮೇಲೆ ಸೆಲೆಬ್ರಿಟಿಗಳು ಒಂದಲ್ಲ ಒಂದು ವಿಷಯಕ್ಕೆ ಹಾರಾಡ್ತಾನೆ ಇರ್ತಾರೆ, ದಬ್ಬಾಳಿಕೆ ನಡೆಸ್ತಾನೆ ಇರ್ತಾರೆ. ಸೊ ನೋಡೋಣ ಇನ್ನು ಮುಂದಕ್ಕೆ ಏನೆಲ್ಲ ಆಗುತ್ತೆ ಅಂತ. ಫ್ರೆಂಡ್ಸ್, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ, ನಿಮ್ಮ ಒಪಿನಿಯನ್ಸ್ ಏನು ಇದ್ರ ಬಗ್ಗೆ ಅನ್ನೋದನ್ನ ನಮಗೆ ತಿಳಿಸಿ. ಹಾಗೆ ಮತ್ತಷ್ಟು ಫಿಲ್ಮಿ ಸುದ್ದಿಗಳಿಗೆ ಮಿಸ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿಬೀಟ್ ಕನ್ನಡ, ಅಂಡ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಅಂಡ್ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ. ಹಾಯ್, ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರಚಿತಾರಾಮ್ ಮಾತಾಡ್ತಿರೋದು. ನನ್ನ ಮೂವಿ ಅಪ್ಡೇಟ್ಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಫಿಲ್ಮಿಬೀಟ್.